ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 33:11 ಎಕ್ಸೋಡಸ್ ಚಾಪ್ಟರ್ 33:11. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನು, ಹಾಗೆಯೇ ಯಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು, ಆದರೆ ನೂನನ ಮಗನಾದ ಯಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಇವತ್ತು ನಾವು ನೋಡಲಿರುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ, ಅವನ ಶಿಷ್ಯನು ಯವನಸ್ಥನೂ ಆದ ನೂನನ ಮಗನಾದ ಯಹೋಶುವನೆಂಬ ಅವನು, ಮೋಶೆಯ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಿ ಡಿಡ್ ನಾಟ್ ಡಿಪಾರ್ಟ್ ಫ್ರಮ್ ದ ಟೆಂಟ್. ನಾವು ನೋಡ್ರಿ, ಮೋಶೆಯ ಜೀವನ, ಮೋಶೆಯ ಆತ್ಮೀಕ ಅನುಭವ, ಮೋಶೆ ಒಂದು ದೊಡ್ಡ ನಾಯಕ, ಇತಿಹಾಸವನ್ನು ನಿರ್ಮಿಸಿದ ಒಂದು ನಾಯಕ, ಲಕ್ಷಾನುಗಟ್ಟಳೆ ಇಸ್ರಾಯೇಲ್ ಜನರನ್ನು ನಡೆಸಿದ ಒಂದು ನಾಯಕನಾಗಿದ್ದನು, ದೇವರ ಸಂಗಡ ಮುಖಾಮುಖಿಯಾಗಿ ಮಾತನಾಡುವ ಒಂದು ನಾಯಕನು. ಅವನ ಶಿಷ್ಯನನ್ನು ನೋಡುವಾಗ ನೋಡಿ, ಅಂತಹ ಅನುಭವಗಳು ಇಲ್ಲದೇ ಇದ್ದರೂ ಕೂಡ ಈ ಯವನಸ್ಥನಾದ ಈ ಶಿಷ್ಯನ ಒಂದು ಸ್ವಭಾವವನ್ನು ನಾವು ಗಮನಿಸುತ್ತಾ ಇದ್ದೇವೆ. ಅವನ ಜೀವನದ ಒಂದು ಶೈಲಿ ಏನು, ಅವನು ಡೇರೆಯನ್ನು ಬಿಟ್ಟು ಹೋಗಲೇ ಇಲ್ಲ, ಬಿಡಲಿಲ್ಲ. ಹಿ ಡಿಡ್ ನಾಟ್ ಗೋ ಫ್ರಮ್ ದ ಟೆಂಟ್. ಮೋಶೆ ಹೋದನು, ಮಾತನಾಡಿದನು, ಬಂದನು, ತನ್ನ ಪಾಳೆಯಕ್ಕೆ ಹಿಂತಿರುಗಿದನು, ತನ್ನ ಡೇರೆಯ ಒಳಗಡೆ ಹೋದನು, ದೇವರೊಟ್ಟಿಗೆ ಮಾತನಾಡಿದನು, ವಾಪಸ್ ಬಂದು ಜನರಿಗೆ ತಿಳಿಸಿದನು. ಆದರೆ ಈ ಯವನಸ್ಥನ ಅಭ್ಯಾಸ ಏನು, ದೇವರ ಒಂದು ಪ್ರಸನ್ನತೆಯನ್ನು ಬಿಟ್ಟು ತೊಲಗಲೇ ಇಲ್ಲ. ಹಲ್ಲೆಲೂಯ. ಅವನು ಆ ಡೇರೆಯನ್ನು ಬಿಟ್ಟು ತೊಲಗಲಿಲ್ಲ ಅಂದರೆ ಅರ್ಥ, ದೇವರ ಪ್ರಸನ್ನತೆಯಿಂದ ಅವನು ತೊಲಗಲಿಲ್ಲ. ದೇವರ ಪಾದ ಪೀಠವನ್ನು ಹಿಡ್ಕೊಂಡು ಅವನು ತನ್ನ ಜೀವಮಾನವನ್ನು ಕಳೆಯುತ್ತಾ ಇದ್ದ. ಅವನಿಗೆ ಪಟ್ಟ ಪದವಿಯ ಆಸೆ ಇರಲಿಲ್ಲ, ದೇವರ ಪ್ರಸನ್ನತೆಯಲ್ಲಿ ಇರಬೇಕು, ಪ್ರಸನ್ನತೆಯನ್ನು ಬಿಟ್ಟು ಹೋಗಬಾರದು ಎಂಬುದಾಗಿ ಒಂದು ಬಯಕೆ, ಆಸೆ, ಅಭ್ಯಾಸ, ಜೀವನದ ಶೈಲಿ ಆಗಿದ್ದ ಕಾರಣ ಅವನು ಮೋಶೆ ಸತ್ತ ಮೇಲೆ ಮೋಶೆಯ ರೀತಿಯಲ್ಲಿ ದೊಡ್ಡ ನಾಯಕನಾಗಿ ಬದಲಾದನು. ಹಾಲೆಲೂಯ. ಇದು ಒಂದು ರಹಸ್ಯ, ಇದು ಒಂದು ದೇವರು ಕಲಿಸಿಕೊಡುವ ಒಂದು ಕಾರ್ಯವಾಗಿದೆ. ಇವನ ರಹಸ್ಯ ಏನು, ಇವನು ಉನ್ನತಿಗೆ ದೊಡ್ಡ ನಾಯಕನಾಗಿ ಜನರನ್ನು ಈ ಕಾನಾನ್ ದೇಶಕ್ಕೆ ಹಲ್ಲೆಲೂಯ ಕರ್ಕೊಂಡು ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ, 31 ಅರಸರನ್ನು ಕೊಲೆ ಮಾಡುವುದಕ್ಕೂ, ನಕ್ಷತ್ರಗಳನ್ನು, ಚಂದ್ರನನ್ನು ನಿಲ್ಲಿಸುವುದಕ್ಕೆ, ಸೂರ್ಯನನ್ನು ನಿಲ್ಲಿಸುವುದಕ್ಕೆ ಇವನು ಅಪ್ಪಣೆ ಕೊಡುವಾಗ ಅದೆಲ್ಲ ಸಾಧ್ಯವಾಯಿತು. ಯಾಕೆ, ಅದರ ರಹಸ್ಯ ಏನು, ಕಾರಣ ಏನು, ವಾಟ್ ವಾಸ್ ದಿಸ್ ಕ್ವಾಲಿಟಿ ಎಂಬುದಾಗಿ ನೋಡುವಾಗ, ದೇವರ ಪ್ರಸನ್ನತೆ, ದೇವರ ಪೀಡಾರವನ್ನು ಅವನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯ. ರೂತಳನ್ನು ನೋಡ್ರಿ, 1:16 ಹೇಳುತ್ತದೆ, ಅವಳು ಹೇಳುತ್ತಾ ಇದ್ದಾಳೆ, ತನ್ನ ಮಾಮಿಯನ್ನು ನೋಡಿ, ತನ್ನ ಅತ್ತೆಯನ್ನು ನೋಡಿ, ನಿನ್ನನ್ನು ಬಿಟ್ಟು ಹಿಂದೆ ತಿರುಗಿ ಹೋಗುವುದನ್ನು ಕುರಿತು ನನ್ನ ಹತ್ರ ಮಾತಾಡಬೇಡ, ನಿನ್ನ ದೇವರು ನನ್ನ ದೇವರು. ಇಷ್ಟು ಗಟ್ಟಿಯಾಗಿ ಒಂದು ತೀರ್ಮಾನದಲ್ಲಿ ನೆಲೆಯಾಗಿ ಅವರು ನಿಂತ ಕಾರಣನೇ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ, ಐತಿಹಾಸಿಕ ವ್ಯಕ್ತಿಗಳಾಗಿ ಬದಲಾದರು. ದೇ ವರ್ ನಾರ್ಮಲ್, ಸಿಂಪಲ್, ಕಾಮನ್ ಪೀಪಲ್, ಬಟ್ ದೇ ಬಿಕೇಮ್ ಹಿಸ್ಟ್ರಿ ಮೇಕರ್ಸ್. ಹಾಲೆಲೂಯ. ಕಾರಣ ಏನು, ದೇವರ ಪಾದವನ್ನು ಬಿಟ್ಟು ಅವರು ಹೋಗಲೇ ಇಲ್ಲ, ಬಿಡಲೇ ಇಲ್ಲ. ಇವತ್ತು ನಮ್ಮ ಪ್ರಾರ್ಥನೆ ಅದೇ ಆಗಿರಲಿ, ದೇವರೇ ನಿನ್ನ ಪಾದವನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ. ದಾವಿದ್ ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ. ಪೇತರನ್ನು ಹೇಳುತ್ತಾ ಇದ್ದಾನೆ, ದೇವರೇ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ, ಜೀವವುಳ್ಳ ಮಾತುಗಳು ನಿನ್ನ ಬಳಿಯಲ್ಲಿ ತಾನೇ ಇದೆ, ನಿನ್ನ ಪಾದದಲ್ಲಿ ಕುಳಿತರೆ ನಮಗೆ ಜೀವವುಳ್ಳ ಮಾತುಗಳು ಸಿಗುತ್ತದೆ, ಆಲೋಚನೆ ಸಿಗುತ್ತದೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರ ಹೇಳೋಣವ. ಈ ಜೀವನದ ಶೈಲಿ, ನಮ್ಮ ಜೀವನದ
ಆ ಶೈಲಿಯಾಗಿ ಭಾಗವಾಗಿ ಮುಖ್ಯವಾದ ಭಾಗವಾಗಿ ಬದಲಾಗಲಿ. ಕಲಿತುಕೊಳ್ಳೋಣ ಯೆಹೋಶುವನು ಒಳ್ಳೆಯ ಒಂದು ನಮಗೆ ಉದಾಹರಣೆ, ರೂಥಳ ಒಂದು ಉದಾಹರಣೆ, ದಾವೀದನ ಒಂದು ಉದಾಹರಣೆ. ಹಾಲೆಲೂಯಾ, ದೇ ಆಲ್ ಹೆಲ್ಡ್ ಆನ್ ಟು ದ ಫೀಟ್ ಆಫ್ ಗಾಡ್. ಆತನ ಪ್ರಸನ್ನತೆ, ಆತನ ಸನ್ನಿಧಾನ, ಆತನ ಡೇರೆ, ಟೆಂಟ್ ಹಾಕಿ ಕುಳಿತುಕೊಂಡ ಹಾಗೆ, ಟೆಂಟ್ ಹಾಕಿ ಕುಳಿತುಕೊಂಡ ಹಾಗೆ, ದೇ ಡಿಡ್ ನಾಟ್ ಡಿಪಾರ್ಟ್ ಫ್ರಮ್ ದ ಪ್ರೆಸೆನ್ಸ್, ಫ್ರಮ್ ದ ಟೆಂಟ್. ಹಾಲೆಲೂಯಾ. ಓ ದೇವರೆಲ್ಲರೂ ಬಂದರು, ಆರಾಧನೆ ಮಾಡಿದ್ರು, ಹೋದರು, ದೇವರಿಗೆ ಕಿಮ್ಮತ್ತು ಕೊಟ್ಟರು, ಎದ್ದು ನಿಂತುಕೊಂಡ್ರು, ಆರಾಧನೆ ಮಾಡಿದರು, ಹಾಡಿದರು, ಕುಣಿದರು, ವಾಪಸ್ ಹೋದರು. ಬಟ್ ಜೋಶುವ ಆದರೂ ಅವನು ನೀಗಲೇ ಇಲ್ಲ, ಹೈ ಡಿಡ್ ನಾಟ್ ಡಿಪಾರ್ಟ್. ಹಾಲೆಲೂಯಾ. ದೇವರು ಅವನಿಗೆ ಹೇಳಿದರು, ಜೋಶುವ ನೀನು ಧೈರ್ಯವಾಗಿರು, ನೀನು ನನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ, ಅದರಲ್ಲೇ ಧ್ಯಾನವಾಗಿರು, ನೀನು ಕೃತಾರ್ಥನಾಗುವಿ. ಓ ಜೀಸಸ್, ಇವತ್ತು ದೇವರು ನಿಮ್ಮನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ. ಎಷ್ಟು ಯೆಹೋಶುವ ನನ್ನನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರೋ ಗೊತ್ತಿಲ್ಲ. ಹಾಲೆಲೂಯಾ. ಎಷ್ಟು ಜನರು ಇದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಗೊತ್ತಿಲ್ಲ. ಈ ರೀತಿಯಾಗಿ ನಂಬಿಗಸ್ತರಾಗಿದ್ದೀರೋ ಗೊತ್ತಿಲ್ಲ. ದೇವರು ಹೇಳು, ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ, ನೀನು ಬಲದಿಂದ ಇರು, ನೀನು ಧೈರ್ಯವಾಗಿರು, ಹೆದರಬೇಡ. ಹಾಲೆಲೂಯಾ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇದ್ದೇನೆ. ಹಾಲೆಲೂಯಾ. ನೀನು ನನ್ನ ಪಾದವನ್ನು ಬಿಟ್ಟು ತೊಲಗದೆ ನೀನು ಇರುವಾಗ, ಓ ಹಾಲೆಲೂಯಾ, ನನ್ನ ಪ್ರಸನ್ನತೆಯನ್ನು ಎಡಬಿಡದೆ ನೀನು ಕುಳಿತು ಕಾಯುವಾಗ, ಥ್ಯಾಂಕ್ ಯು ಲಾರ್ಡ್, ನಿನ್ನನ್ನು ನಾನು ಉಪಯೋಗಿಸುವುದಕ್ಕೆ ಶಕ್ತನಾಗಿದ್ದೇನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸಪ್ಪ, ನಿಮಗೆ ಸ್ತೋತ್ರ. ನಮ್ಮನ್ನು ಒಪ್ಪಿಸಿಕೊಡ್ತೇವೆಪ್ಪ, ಆ ರೀತಿಯಾಗಿ ನನ್ನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ಸ್ವಾಮಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸವಾಲು ಬರಲಿ, ಎಷ್ಟೇ ದೊಡ್ಡ ಲಾಸ್ ಬರಲಿ, ಮೋಶೆಯನ್ನು ಕಳಕೊಂಡಾಗ, ಯೆಹೋಶುವನಿಗೆ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೇ ಇದ್ದಾಗ ದೇವರು ಪ್ರಸನ್ನನಾಗಿ ಮಾತನಾಡಿದ, ಓ ಉಪಯೋಗಿಸಿದ ದೇವರು, ನೇಮಕ ಮಾಡಿದ ದೇವರು ಇವತ್ತು ನಿಮ್ಮ ಸಂಗಡ ಕೂಡ ಇದ್ದಾರೆ. ಭಯಪಡಬೇಡ್ರಿ, ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ, ಈ ತೀರ್ಮಾನ ಮಾಡೋಣ. ದೇವರೇ, ನಿಮ್ಮನ್ನೇ ಹಿಡಿದುಕೊಳ್ಳುವ ಕೃಪೆ ನಮಗೆ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಿಮ್ಮೆಲ್ಲರ ಜೊತೆಗೆ ಮಾತನಾಡುತ್ತಾ ಇದ್ದಾರೆ. ನಿಮ್ಮ ಜೀವನವನ್ನು ವಾಕ್ಯಕ್ಕೆ ಒಳಪಡ್ರಿ, ವಾಕ್ಯದ ಪ್ರಕಾರ ಮಾಡ್ರಿ. ಉದಾಹರಣೆಗಳು ನಮ್ಮ ಮುಂದೆ ಇದೆ, ಅದನ್ನು ನಾವು ನೋಡುವಾಗ, ನಂಬುವಾಗ, ನಾವು ಅಳವಡಿಸಿಕೊಳ್ಳುವಾಗ ನಮ್ಮ ಜೀವನ ದೊಡ್ಡ ತಿರುವನ್ನು ಪಡೆದುಕೊಳ್ಳುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.